ನಮಸ್ತೆ ವೀಕ್ಷಕರೇ. ವೀಕ್ಷಕರೇ, ಈಗ ಎಲ್ಲಿ ನೋಡಿದ್ರು ಕೂಡ ಕೊರೋನಾ ಕೊರೋನಾ ಕೊರೋನಾ. ಈ ಕೊರೋನಾ ಎರಡನೇ ಅಲೆಗೆ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳು ಒಂದಲ್ಲ ಎರಡಲ್ಲ. ಈಗಾಗಲೇ ಕೊರೋನಾ ಎರಡನೇ ಅಲೆಗೆ ತುತ್ತಾಗಿ ಹಲವಾರು ಸೆಲೆಬ್ರಿಟಿಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಿದ್ದಾರೆ. ಇನ್ನೊಂದು ಕಡೆ ಚಿತ್ರರಂಗದ ಗಣ್ಯಾತಿ ಗಣ್ಯರು, ನಟರು, ನಿರ್ಮಾಪಕರು, ನಿರ್ದೇಶಕರು ಕೊರೋನಾ ಗೆಲ್ಲಲಾಗದೆ ಸಾವನ್ನಪ್ಪುತ್ತಿದ್ದಾರೆ. ಅದರಂತೆ ಇದೀಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಆಪ್ತ ಗೆಳೆಯ ಕೂಡ ಸಾವನ್ನಪ್ಪಿತ್ತು. ಈ ಸಾವಿನಿಂದ ನೊಂದ ದರ್ಶನ್ ಅವರು ಹೇಳಿದ್ದಾದ್ರೂ ಏನು, ಹಾಗೂ ದರ್ಶನ್ ಮಾಡಿದ ಕೆಲಸ ಗೊತ್ತಾದ್ರೆ ನೀವೆಲ್ಲರೂ ಆಶ್ಚರ್ಯ ಪಡ್ತೀರ. ಹಾಗಾದ್ರೆ ಏನಿದು ಸುದ್ದಿ, ಅವರು ಮಾಡಿದ್ದಾದ್ರೂ ಏನು, ಸತ್ತ ವ್ಯಕ್ತಿ ಯಾರು, ಇದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ. ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಅದಕ್ಕೂ ಮುನ್ನ ವೀಕ್ಷಕರೇ, ಸತ್ತವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನೀವು ಕೂಡ ಬಯಸೋದಾದ್ರೆ ತಪ್ಪದೇ ವಿಡಿಯೋವನ್ನ ಲೈಕ್ ಮಾಡಿ. ಹೌದು, ದರ್ಶನ್ ಅಂದ್ರೆ ಹಾಗೆ, ಇವರಿಗೆ ಯಾರಾದರೂ ತುಂಬ ಹತ್ತಿರವಾದರೆ ಅವರ ಸಂಪೂರ್ಣ ಜವಾಬ್ದಾರಿಯನ್ನು ದರ್ಶನ್ ಅವರೇ ತೆಗೆದುಕೊಳ್ತಾರೆ. ಇದಕ್ಕೆ ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡಿದ್ದೇವೆ ಮತ್ತು ಕೇಳಿದ್ದೇವೆ. ಇದೀಗ ಯಾವಾಗಲೂ ದರ್ಶನ್ ಅವರ ಜೊತೆಯಲ್ಲೇ ಇರ್ತಾ ಇದ್ದಂಥ ಅವರ ಕುಟುಂಬದಲ್ಲಿ ಒಬ್ಬರಾಗಿದ್ದ, ಕಳೆದ 15 ವರ್ಷಗಳಿಂದ ಆತ್ಮೀಯ ಸ್ನೇಹಿತರು ಆಗಿದ್ದ ದರ್ಶನ್ ಅವರ ಅಂಗರಕ್ಷಕ ನಾಗಣ್ಣ ಕೊರೋನಾಗೆ ತುತ್ತಾಗಿ ಸಾವನ್ನಪ್ಪಿದ್ದಾರೆ. ಕೆಲವು ದಿನಗಳಿಂದ ಚಿಕಿತ್ಸೆ ಪಡೆಯುತ್ತಿದ್ದ ನಾಗಣ್ಣ ಅವರು ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಆತ್ಮೀಯ ಗೆಳೆಯನ ಸಾವಿನಿಂದ ನೊಂದಿರುವ ದರ್ಶನ್ ಅವರು ಕಣ್ಣೀರು ಹಾಕಿದ್ದು ನಾಗಣ್ಣನ ಕುಟುಂಬದ ಪ್ರತಿಯೊಂದು ಜವಾಬ್ದಾರಿಯನ್ನ ತಾವೇ ಹೊತ್ತುಕೊಂಡಿದ್ದಾರೆ. ಇನ್ನು ಮುಂದೆ ನಾಗಣ್ಣ ಅವರ ಕುಟುಂಬಕ್ಕೆ ಏನೇ ಅಗತ್ಯವಿದ್ದರೂ ತಾವೇ ಖುದ್ದು ಸಹಾಯ ಮಾಡುವುದಾಗಿ ಹೇಳಿದ್ದಾರೆ. ಅದಕ್ಕೆ ಹೇಳೋದು, ತುಂಬಿದ ಕೊಡ ತುಳುಕೋದಿಲ್ಲ ಅಂತ. ದರ್ಶನ್ ಅವರ ಈ ಕೆಲಸದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.